ಬೆಂಗಳೂರಿನಲ್ಲಿ ಮಸಾಜ್ ಪಾರ್ಲರ್ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಲಕ್ಸುರಿ ಥಾಯ್ ಸ್ಪಾ ಮೇಲೆ ಯಲಹಂಕ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಯಲಹಂಕ ನ್ಯೂ ಟೌನ್ ಪೊಲೀಸರಿಂದ ಈ ದಾಳಿಯನ್ನ ಮಾಡಲಾಗಿರುವಂಥದ್ದು. ಲಕ್ಸುರಿ ಥಾಯ್ ಸ್ಪಾ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸ್ಪಾದಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದ್ದಂತ ಆರೋಪ ಇತ್ತು. ವಿದೇಶಿ ಮಹಿಳೆಯರನ್ನ ಬಳಸಿ ವೇಶ್ಯಾವಾಟಿಕೆ ದಂಧೆಯ ಆರೋಪ ಕೇಳಿ ಬಂದಿತ್ತು. 7 ಥೈಲ್ಯಾಂಡ್ ದೇಶದ ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. ಟೂರಿಸ್ಟ್ ವೀಸಾ ಹಾಗೂ ಬಿಸ್ನೆಸ್ ವೀಸಾ ಮೂಲಕ ಬೆಂಗಳೂರಿಗೆ ಕರೆತಂದಿದ್ದಂಥ ಆರೋಪಿಗಳು ಆಂಜನೇಯ ಗೌಡ, ಆಂಜನೇಯ ರೆಡ್ಡಿ ಹಾಗೂ ಹರೀಶ್ ಎಂಬ 3 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ವೇಶ್ಯಾವಾಟಿಕೆ ದಂಧೆಯನ್ನು ಮಾಡಲಾಗ್ತಾ ಇತ್ತು ಸ್ಪಾ ಹೆಸರಿನಲ್ಲಿ ಅನ್ನುವಂಥ ಆರೋಪ ಪ್ರಮುಖವಾಗಿ ಲಕ್ಸುರಿ ಥಾಯ್ ಸ್ಪಾ ಮೇಲೆ ಕೇಳಿ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಜಸ್ಟ್ 1 ಹಿಂದೆನೂ ಕೂಡ ಸ್ಪಾಗಳ ಮೇಲೆ ದಾಳಿಯನ್ನು ಮಾಡಲಾಗಿದ್ದಂಥ ವಿಚಾರ ನಿಮಗೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಹೆಣ್ಣುಮಕ್ಕಳನ್ನು ರಕ್ಷಣೆ ಮಾಡಲಾಗಿತ್ತು. ಅದೇ ರೀತಿಯಾದಂಥ ಪ್ರಕರಣ ಇದು. ಥಾಯ್ಲೆಂಡ್ನಿಂದ ಹುಡುಗಿಯರನ್ನು ಕರೆಸಲಾಗಿತ್ತು. ಸುಮಾರು 7 ವಿದೇಶಿ ಮಹಿಳೆಯರನ್ನು ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಮಂಜು, ಥಾಯ್ಸ್ಪಾ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು, ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ, ಎಷ್ಟು ದಿನದಿಂದ ಈ ಒಂದು ದಂಧೆಯನ್ನು ಮಾಡಲಾಗ್ತಾ ಇತ್ತಂತೆ, ಇದುವರೆಗೂ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ವಂತ ಪೊಲೀಸರಿಗೆ. ಪ್ರತಿ ಖಂಡಿತವಾಗ್ಲೂ ಒಂದು ಸ್ಪಾ ಮೇಲೆ, ಅಂದ್ರೆ ಏನೊಂದು ಟಿನ್ ಫ್ಯಾಕ್ಟರಿ ಬೆಳೆದಿರ್ತಕ್ಕಂಥ ನಿವಾರಾಯಣ್ ಸ್ಪಾ ಮೇಲೆ ಒಂದು ದಾಳಿಯನ್ನ ಮಾಡಿ ಸತತ 2 ಕಾಲ ಸಾಕಷ್ಟು ಒಂದು ಹುಡುಗಿಯರನ್ನ ರಕ್ಷಣೆ ಮಾಡಿಕೊಂಡಂಥದ್ದು. ಬೆಂಗಳೂರಿನಲ್ಲಿ ಅದಾದ ನಂತರ ಮತ್ತೊಂದು ಸ್ಪಾ ದೊಡ್ಡ ಮಟ್ಟದಲ್ಲಿ ರೇಡ್ ಆಗಿರ್ತಕ್ಕಂಥದ್ದು ಇದೇ ಯಳಂಕ ನ್ಯೂಟೌನ್ ಅಲ್ಲಿ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಥೈಲ್ಯಾಂಡ್ ಇಂದ ಹುಡುಗಿಯರನ್ನ, ಅಂದ್ರೆ ಯುವತಿಯರನ್ನ ಕರೆಸಿಕೊಂಡು ಇಲ್ಲಿ ಸ್ಪಾ ಅನ್ನ ನಡೆಸ್ತಾ ಇರ್ತಕ್ಕಂಥದ್ದು. 3 ಆರೋಪಿಗಳನ್ನ ಈಗಾಗಲೇ ಬಂದಿರ್ತಕ್ಕಂಥ, ಒಂದು ಆಂಜನೇಯ ರೆಡ್ಡಿ, ಆಂಜನೇಯ ಗೌಡ ಹಾಗೂ ಮತ್ತೊಬ್ಬ ಆರೋಪಿಯನ್ನ ಬಂದಿರ್ತಕ್ಕಂಥದ್ದು. ಸದ್ಯಕ್ಕೆ DCPಗೆ ಖಚಿತ ಮಾಹಿತಿ ಮೇರೆಗೆ ಬಂದಿರ್ತಕ್ಕಂಥ, ಯಾಕೆಂತ ಹೇಳಿದ್ರೆ ಏಕಾಏಕಿ ಸ್ಪಾಗಳ ಮೇಲೆ ಪೊಲೀಸರು ದಾಳಿ ಮಾಡಕ್ ಆಗೋದಿಲ್ಲ, ಯಾಕಂತಂದ್ರೆ ಖಚಿತ ಮಾಹಿತಿನ ಹೊಂದಿರಬೇಕು ಮತ್ತೆ ಬಲವಾದ ಸಾಕ್ಷಿಗಳನ್ನ ಹೊಂದಿರಬೇಕು. ಅದೇ ರೀತಿಯಾಗಿ ಇವತ್ತು ಕೂಡ, ಅಂದ್ರೆ ಬೆಳಗಿನ ಜಾವ ಸುಮಾರು 8 9 ಗಂಟೆಗೆ ಅಥವಾ ನಿನ್ನೆ ರಾತ್ರಿ ಒಂದು ಡೆಕಾಯನ್ನ ಕಳಿಸಿ ಈ ರೀತಿಯಾಗಿ ಒಂದು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದ ನಂತರ ಖಚಿತ ಮಾಹಿತಿ ಮೇರೆಗೆ ಒಂದು ಸ್ಪಾ ಮೇಲೆ ರೈಡ್ ಅನ್ನ ಮಾಡಿರ್ತಕ್ಕಂಥದ್ದು ಪೊಲೀಸರು. ನಿನ್ನೆ ಸಂಜೆ ಸುಮಾರು 7 ಹುಡುಗಿಯರನ್ನ ರಕ್ಷಿಸಿ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಎಲ್ಲರನ್ನು ಕೂಡ, ಅಂದ್ರೆ ಥೈಲ್ಯಾಂಡ್ ಯುವತಿಯರನ್ನ ಎಲ್ಲರನ್ನು ಕೂಡ ಒಂದು ಮಹಿಳಾ ಏನು ಠಾಣೆಗೆ ಒಪ್ಪಿಸಿರ್ತಕ್ಕಂಥದ್ದು. ಅಲ್ಲೂ ಕೂಡ ಕೆಲವು ಮಾಹಿತಿಗಳನ್ನ, ಅವರ ವಿಸಾ ಪಾಸ್ಪೋರ್ಟ್ ಎಲ್ಲವನ್ನು ಕೂಡ ಚೆಕ್ ಮಾಡಿರ್ತಕ್ಕಂಥದ್ದು. ನಂತರ ಅವರನ್ನ ಒಂದು ಕಡೆಗೆ ಇಟ್ಟಿರ್ತಕ್ಕಂಥದ್ದು, ಇನ್ನ ಮಾಹಿತಿಗಳನ್ನ ಪಡಿತಾ ಇರ್ತಕ್ಕಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಮಸಾಜ್ ಪಾರ್ಲರ್ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಲಕ್ಸುರಿ ಥಾಯ್ ಸ್ಪಾ ಮೇಲೆ ಯಲಹಂಕ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಯಲಹಂಕ ನ್ಯೂ ಟೌನ್ ಪೊಲೀಸರಿಂದ ಈ ದಾಳಿಯನ್ನ ಮಾಡಲಾಗಿರುವಂಥದ್ದು. ಲಕ್ಸುರಿ ಥಾಯ್ ಸ್ಪಾ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸ್ಪಾದಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದ್ದಂತ ಆರೋಪ ಇತ್ತು. ವಿದೇಶಿ ಮಹಿಳೆಯರನ್ನ ಬಳಸಿ ವೇಶ್ಯಾವಾಟಿಕೆ ದಂಧೆಯ ಆರೋಪ ಕೇಳಿ ಬಂದಿತ್ತು. 7 ಥೈಲ್ಯಾಂಡ್ ದೇಶದ ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. ಟೂರಿಸ್ಟ್ ವೀಸಾ ಹಾಗೂ ಬಿಸ್ನೆಸ್ ವೀಸಾ ಮೂಲಕ ಬೆಂಗಳೂರಿಗೆ ಕರೆತಂದಿದ್ದಂಥ ಆರೋಪಿಗಳು ಆಂಜನೇಯ ಗೌಡ, ಆಂಜನೇಯ ರೆಡ್ಡಿ ಹಾಗೂ ಹರೀಶ್ ಎಂಬ 3 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ವೇಶ್ಯಾವಾಟಿಕೆ ದಂಧೆಯನ್ನ ಮಾಡಲಾಗ್ತಾ ಇತ್ತು ಸ್ಪಾ ಹೆಸರಿನಲ್ಲಿ ಅನ್ನುವಂಥ ಆರೋಪ ಪ್ರಮುಖವಾಗಿ ಲಕ್ಸುರಿ ಥಾಯ್ ಸ್ಪಾ ಮೇಲೆ ಕೇಳಿ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಇದೇ ರೀತಿಯಾಗಿ ಜಸ್ಟ್ 1 ಹಿಂದೆನೂ ಕೂಡ ಸ್ಪಾಗಳ ಮೇಲೆ ದಾಳಿಯನ್ನ ಮಾಡಲಾಗಿದ್ದಂಥ ವಿಚಾರ ನಿಮಗೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಹೆಣ್ಣುಮಕ್ಕಳನ್ನ ರಕ್ಷಣೆ ಮಾಡಲಾಗಿತ್ತು. ಅದೇ ರೀತಿಯಾದಂಥ ಪ್ರಕರಣ ಇದು. ಥಾಯ್ಲೆಂಡ್ನಿಂದ ಹುಡುಗಿಯರನ್ನ ಕರೆಸಲಾಗಿತ್ತು. ಸುಮಾರು 7 ವಿದೇಶಿ ಮಹಿಳೆಯರನ್ನ ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಮಂಜು, ಥಾಯ್ ಸ್ಪಾ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು, ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ, ಎಷ್ಟು ದಿನದಿಂದ ಈ ಒಂದು ದಂಧೆಯನ್ನು ಮಾಡಲಾಗ್ತಾ ಇತ್ತಂತೆ, ಇದುವರೆಗೂ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ವಂತ ಪೊಲೀಸರಿಗೆ. ಪ್ರತಿ ಖಂಡಿತವಾಗ್ಲೂ
ಒಂದು ಸ್ಪಾ ಮೇಲೆ ಅಂದ್ರೆ ಏನೊಂದು ಟಿನ್ ಫ್ಯಾಕ್ಟರಿ ಬೆಳೆದಿರ್ತಕ್ಕಂಥ ನಿವಾರಾಯಣ್ ಸ್ಪಾ ಮೇಲೆ ಒಂದು ದಾಳಿಯನ್ನ ಮಾಡಿ ಸತತ 2 ದಿನಗಳ ಕಾಲ ಸಾಕಷ್ಟು ಒಂದು ಹುಡುಗಿಯರನ್ನ ರಕ್ಷಣೆ ಮಾಡಿಕೊಂಡಂತದ್ದು. ಬೆಂಗಳೂರಿನಲ್ಲಿ ಅದಾದ ನಂತರ ಮತ್ತೊಂದು ಸ್ಪಾ ದೊಡ್ಡ ಮಟ್ಟದಲ್ಲಿ ರೇಡ್ ಆಗಿರ್ತಕ್ಕಂಥ ಇದೇ ಎಳಂಕ ನ್ಯೂಟನ್ ನಲ್ಲಿ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಥೈಲ್ಯಾಂಡ್ ಇಂದ ಹುಡುಗಿಯರನ್ನ ಅಂದ್ರೆ ಯುವತಿಯರನ್ನ ಕರೆಸಿಕೊಂಡು ಇಲ್ಲಿ ಸ್ಪಾ ಅನ್ನ ನಡೆಸ್ತಾ ಇರ್ತಕ್ಕಂಥದ್ದು. 3 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಿರ್ತಕ್ಕಂಥ ಒಂದು ಆಂಜನೇಯ ರೆಡ್ಡಿ, ಆಂಜನೇಯ ಗೌಡ ಹಾಗೂ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಡಿಸಿಪಿಗೆ ಖಚಿತ ಮಾಹಿತಿ ಮೇರೆಗೆ ಬಂದಿರ್ತಕ್ಕಂಥ, ಯಾಕೆಂತ ಹೇಳಿದ್ರೆ ಏಕಾಏಕಿ ಸ್ಪಾಗಳ ಮೇಲೆ ಪೊಲೀಸರು ದಾಳಿ ಮಾಡಕ್ ಆಗೋದಿಲ್ಲ, ಯಾಕಂತಂದ್ರೆ ಖಚಿತ ಮಾಹಿತಿನ ಹೊಂದಿರಬೇಕು ಮತ್ತೆ ಬಲವಾದ ಸಾಕ್ಷಿಗಳನ್ನ ಹೊಂದಿರಬೇಕು. ಅದೇ ರೀತಿಯಾಗಿ ಇವತ್ತು ಕೂಡ ಅಂದ್ರೆ ಬೆಳಗಿನ ಜಾವ ಸುಮಾರು 8 ಗಂಟೆಯಿಂದ 9 ಗಂಟೆಗೆ ಅಥವಾ ನಿನ್ನೆ ರಾತ್ರಿ ಒಂದು ಡೆಕಾಯನ್ನ ಕಳಿಸಿ ಈ ರೀತಿಯಾಗಿ ಒಂದು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದ ನಂತರ ಖಚಿತ ಮಾಹಿತಿ ಮೇರೆಗೆ ಒಂದು ಸ್ಪಾ ಮೇಲೆ ರೈಡ್ ಅನ್ನ ಮಾಡಿರ್ತಕ್ಕಂಥದ್ದು ಪೊಲೀಸರು. ನಿನ್ನೆ ಸಂಜೆ ಸುಮಾರು 7 ಜನ ಹುಡುಗಿಯರನ್ನ ರಕ್ಷಿಸಿ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಎಲ್ಲರನ್ನು ಕೂಡ ಅಂದ್ರೆ ಥೈಲ್ಯಾಂಡ್ ಯುವತಿಯರನ್ನ ಎಲ್ಲರನ್ನು ಕೂಡ ಒಂದು ಮಹಿಳಾ ಏನು ಠಾಣೆಗೆ ಒಪ್ಪಿಸಿರ್ತಕ್ಕಂಥದ್ದು. ಅಲ್ಲೂ ಕೂಡ ಕೆಲವು ಮಾಹಿತಿಗಳನ್ನ ಅವರ ವಿಸಾ ಪಾಸ್ಪೋರ್ಟ್ ಎಲ್ಲವನ್ನು ಕೂಡ ಚೆಕ್ ಮಾಡಿರ್ತಕ್ಕಂಥದ್ದು. ನಂತರ ಅವರನ್ನ ಒಂದು ಕಡೆಗೆ ಇಟ್ಟಿರ್ತಕ್ಕಂಥದ್ದು. ಇನ್ನ ಮಾಹಿತಿಗಳನ್ನ ಪಡಿತಾ ಇರ್ತಕ್ಕಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.